ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸುಷ್ಮಾ ಅಗಲಿಕೆಯ ನೋವಿನಿಂದ ಇನ್ನೂ ಚೇತರಿಸಿಕೊಳ್ಳದ ಬಿಜೆಪಿಗೆ ಮತ್ತೊಂದು ಆಘಾತ. ಅನಾರೋಗ್ಯಕ್ಕೀಡಾದ ಮಾಜಿ ಕೇಂದ್ರ ವಿತ್ತ ಸಚಿವ ಅರುಣ್ ಅಸ್ತಂಗತ. ಜೇಟ್ಲಿ ನಿಧನಕ್ಕೆ ಕಂಬನಿ ಮಿಡಿದ ರಾಜಕೀಯ ನಾಯಕರು. ನಿರಾಶ್ರಿತರಿಗೆ ನೀಡಿದ ದವಸ ಧಾನ್ಯ ತಹಸೀಲ್ದಾರರ ಹೆಸರಿನಲ್ಲಿ ಪಾರ್ಸಲ್. ಶಾಲಾ ಮುಖ್ಯೋಪಾಧ್ಯಾಯರಿಂದ ಸಾಗಾಟ. ಮಾರಿದ್ದಾರೋ ಅಥವಾ ಮನೆಗೆ ಸಾಗಿಸಿದ್ದಾರೋ, ಗೊಂದಲದಲ್ಲಿ ಬಿಕೆ ಜಂಬಗಿ ಜನ. ರಾಷ್ಟ್ರಧ್ವಜಕ್ಕಿಲ್ವ ಕಿಮ್ಮತ್ತು. ಗಬಸಾವಳಿಗೆ ಗ್ರಾಮ ಪಂಚಾಯತ್ ಮೇಲೆ ಬಣ್ಣ ಮಾಸಿದ ಧ್ವಜ. ಗ್ರಾಮಸ್ಥರ ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ಸುಷ್ಮಾ ಸ್ವರಾಜ್ ಅವರ ಅಗಲಿಕೆ ನೋವಿನಿಂದ ಇನ್ನು ಹೊರಬರದ ಬಿಜೆಪಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಬಹುದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಕೇಂದ್ರದ ಮಾಜಿ ಸಚಿವ, ಬಿಜೆಪಿ ಹಿರಿಯ ನಾಯಕ ಅರುಣ್ ಜೇಟ್ಲಿ ಇಂದು ಇಹಲೋಕ ತ್ಯಜಿಸಿದ್ದಾರೆ. ಏಮ್ಸ್ ಹೊರಡಿಸಿರುವ ಪ್ರಕಟಣೆಯಲ್ಲಿ ಜೇಟ್ಲಿ ಅವರು ಮಧ್ಯಾಹ್ನ 12:07 ನಿಧನರಾದರು ಎಂದಿದೆ. ವೃತ್ತಿಯಲ್ಲಿ ವಕೀಲರಾಗಿದ್ದ ಅರುಣ್ ಜೇಟ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟದಲ್ಲಿ ಪ್ರಮುಖರಾಗಿದ್ದರು. ಹಣಕಾಸು ಮತ್ತು ರಕ್ಷಣಾ ಖಾತೆಗಳನ್ನು ನಿರ್ವಹಿಸಿದ್ದರು. ಪ್ರಧಾನಿ ಮೋದಿ ತೆಗೆದುಕೊಂಡ ನೋಟು ರದ್ದು ನಿರ್ಧಾರದ ಬಳಿಕ ಉಂಟಾದ ಏರುಪೇರುಗಳನ್ನು ನಿಭಾಯಿಸುವ ಜೊತೆಗೆ ಸರ್ಕಾರದ ನಿರ್ಧಾರವನ್ನು ಬಹುವಾಗಿ ಸಮರ್ಥಿಸಿಕೊಂಡಿದ್ದರು. ಅನಾರೋಗ್ಯದ ಕಾರಣದಿಂದಾಗಿ ಅವರು 2019 ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿದರು. ಭಾನುವಾರ ಮಧ್ಯಾಹ್ನ 2:00 ಜೇಟ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಶ್ರೀ ಕರಿಸಿದ್ದೇಶ್ವರ ಸರ್ಕಾರಿ ಪ್ರೌಢಶಾಲೆ ಕುಂಚನೂರು ವಲಯ ಮಟ್ಟದ ಕ್ರೀಡಾಕೂಟ ನಡೆಯಿತು. 10 ಪ್ರೌಢಶಾಲೆಯ ಮಕ್ಕಳು, 800 ಮಕ್ಕಳು ವಿವಿಧ ಭಾಗದಲ್ಲಿ ಕ್ರೀಡಾ ಸ್ಪರ್ಧೆಯಲ್ಲಿ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಭಾಗವಹಿಸಿದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆಯ ಅಧ್ಯಕ್ಷರಾದ ಭಾಯಕ್ಕ ಮೇಟಿ ಇವರಿಂದ ನೆರವೇರಿತು. ಸಸಿಗೆ ನೀರು ಹಾಕುವ ಮೂಲಕ ಮತ್ತು ಪೂಜ್ಯರು ಹಾಗೂ ಶಾಲೆಯ ಸಲಹಾ ಸಮಿತಿ, ಊರಿನ ಪ್ರಮುಖರು ಹಾಗೂ ಶಿಕ್ಷಕರು ಉದ್ಘಾಟಿಸಿದರು. ಕುಂಚನೂರು ವಲಯ ಕ್ರೀಡಾಕೂಟ 2019-20 ಮಕ್ಕಳಿಂದ ಕ್ರೀಡಾ ಜ್ಯೋತಿ ಆಗಮದ ನಂತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದರು. ಕುಂಚೂರು ವಲಯದ ಮಟ್ಟದ ಕ್ರೀಡಾಕೂಟದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳು ಕೊಣ್ಣೂರು ಹೊರಗಿನ ಮಠ ಅಧ್ಯಕ್ಷತೆಯನ್ನು ಶ್ರೀ ಕರಿಸಿದ್ದೇಶ್ವರ ಗದ್ದಿಗೆ ಪೂಜಾರಿಗಳು ಅಧ್ಯಕ್ಷತೆ ವಹಿಸಿದ್ದರು. ಕರಿಸಿದ್ದೇಶ್ವರ ಸರ್ಕಾರಿ ಪ್ರೌಢಶಾಲೆ ಕೊಣ್ಣೂರು ಅಧ್ಯಕ್ಷರು, ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯ, ತಾಲೂಕು ಪಂಚಾಯತಿಯ ಸದಸ್ಯರು ಜಮಖಂಡಿಯ ಮಹಾದೇವಿ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನನ್ನ ಸೋದರ ಪತ್ರಿಕಾ ಮಾಧ್ಯದವರಿಗೂ ಮತ್ತು ಈ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ನನ್ನ ಈ ಒಂದು ಕಾರ್ಯಕ್ರಮ ಎಷ್ಟು ಜೀವನದಲ್ಲಿ ಓದು ಎಷ್ಟು ಮುಖ್ಯನೋ ಜೀವನದಲ್ಲಿ ಆಟನೂ ಅಷ್ಟೇ ಮುಖ್ಯ. ಆಟದಲ್ಲಿ ಸೋಲು ಗೆಲುವು ಯಾವತ್ತೂ ಎಲ್ರಿಗೂ ಇರೋದನ್ನ ಅದನ್ನು ಸಮವಾಗಿ ತೆಗೆದುಕೊಂಡು ಹೋಗಿ ಅಂತ ಮಕ್ಕಳಲ್ಲಿ ಹೇಳುತ್ತಾ ನಮ್ಮ ಸರ್ಕಾರದವರು ಈಗ ಸಾಕಷ್ಟು ನಮ್ಮ ಸರ್ಕಾರಿ ಶಾಲೆಗೆ ದಾನ ಮಾಡಿದ ಅಕ್ಕಿ ದವಸ ಧಾನ್ಯವನ್ನು ನಿರಾಶ್ರಿತರಿಗೆ ಹಂಚುವ ಬದಲು ಅದನ್ನು ಜಮಖಂಡಿಯ ತಹಸೀಲ್ದಾರರ ಹೆಸರನ್ನು ಹೇಳಿ ಸಾಗಾಣಿಕೆ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ನಿರಾಶ್ರಿತರಿಗೆ ದಾನ ಮಾಡಿದ ಅಕ್ಕಿ ಹಾಗೂ ದವಸ ಧಾನ್ಯಗಳನ್ನು ನಿರಾಶ್ರಿತರಿಗೆ ಹಂಚುವ ಬದಲು ಜಮಖಂಡಿಯ ತಹಸೀಲ್ದಾರ್ ಹೆಸರನ್ನು ಹೇಳಿ ಸಾಗಾಣಿಕೆ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಬಿಕೆ ಜಂಬಿಗೆ ಗ್ರಾಮದ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಚ್ಚಪ್ಪಣ್ಣವರ ಎಂಬುವರು ಟಾಟಾ ಎಎಸ್ ಗಾಡಿಯಲ್ಲಿ ಹಾಗೂ ದ್ವಿಚಕ್ರ ವಾಹನದ ಮುಖಾಂತರ ಒಟ್ಟಾಗಿ 6 ಲೋಡ್ಗಳನ್ನು ಸಾಗಿಸಿದ್ದಾರೆ. ಇದನ್ನ ಮಾರಿದ್ದಾರೋ ಅಥವಾ ತಮ್ಮ ತಮ್ಮ ಮನೆಗೆ
ಮನೆಗೆ ಸಾಗಿಸಿದ್ದಾರೆಂಬ ಸಂಶಯವಿದೆ. ಕೂಡಲೇ ಇದರ ಕುರಿತು ತನಿಖೆ ಆಗಬೇಕು, ತಪ್ಪು ಮಾಡಿದವರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಜಮಖಂಡಿಯ ತಹಸೀಲ್ದಾರದ ಪ್ರಶಾಂತ್ ಚನಗುಂಡ ಅವರನ್ನ ಕೇಳಿದರೆ, ನನ್ನ ಅನುಮತಿ ಇಲ್ಲದೆ ನೀವು ಹೇಗೆ ಸಾಗಿಸಲು ಬಿಟ್ಟಿದ್ದೀರಾ ಎಂದು ಬಿಕೆ ಗ್ರಾಮಸ್ಥರನ್ನ ತರಾಟೆಗೆ ತೆಗೆದುಕೊಂಡರು. ಈ ಮುಗ್ಧ ಜೀವಿಗಳ ನೆರವಿಗೆ ನಿಂತ ಅಂಬೇಡ್ಕರ್ ಶಕ್ತಿ ಸಂಘದ ಜಿಲ್ಲಾಧ್ಯಕ್ಷರಾದ ರವಿ ದೊಡ್ಮನಿ ಅವರ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ಕೇಸ್ಗಳನ್ನ ದಾಖಲು ಮಾಡುತ್ತೇವೆಂದು ಬೆದರಿಕೆ ಹಾಕುತ್ತಿದ್ದಾರೆ. ನಂತರ ಮಾತನಾಡಿದ ರವಿ ದೊಡ್ಮನಿ ಅವರು, ನಾನು ಅಂಬೇಡ್ಕರ್ ಸಂಘದ ನಿಷ್ಠಾವಂತ ಕಾರ್ಯಕರ್ತ, ನಾನು ಯಾರ ಗೊಡ್ಡ ಬೆದರಿಕೆಗೂ ಹೆದರುವುದಿಲ್ಲ. ನನ್ನ ದಲಿತ ಜನರಿಗೆ ಅನ್ಯಾಯ ಆದರೆ ನಾನು ಯಾರನ್ನ ಬಿಡುವುದಿಲ್ಲ. ತಕ್ಷಣ ಇದರ ಬಗ್ಗೆ ತನಿಖೆ ಆಗಬೇಕು, ಇಲ್ಲವಾದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಶಕ್ತಿ ಸಂಘದ ಜಿಲ್ಲಾಧ್ಯಕ್ಷರಾದ ರವಿ ದೊಡ್ಮನಿ, ತಾಲೂಕು ಅಧ್ಯಕ್ಷರಾದ ಪರಶುರಾಮ್ ಕಾಂಬಳಿ ಹಾಗೂ ಬಿಕೆ ಜಂಬಿಗೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅದಕ್ಕಾಗಿ ಇಲ್ಲಿ ಹೋದ ಕಿಶಿಂದ ಪಾರ್ಸಲ್ ಮಾಡಕತ್ತಾರು. ಅದು ಎಲ್ಲಿ ಹೋಗತ್ತೆ ಅನ್ನೋದು ಆ ತಹಸೀಲ್ದಾರ್ ಸಾಹೇಬ್ರು ಬಂದು ಇಲ್ಲಿ ಹೇಳ್ಬೇಕು. ಇವ್ರ ಮುಂದೆ ಅಟ್ರ ಮುಂದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮದ ಸಾಯಿ ಸಂಕಲ್ಪ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮದ ಸಾಯಿ ಸಂಕಲ್ಪ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತವಾಗಿ ಶಾಲೆಯ 100ಕ್ಕೂ ಅಧಿಕ ಮಕ್ಕಳು ರಾಧಾಕೃಷ್ಣ ವೇಷ ಧರಿಸಿಕೊಂಡು ಬಂದು ಶಾಲೆಯಲ್ಲಿ ಮೊಸರಿನ ಗಡಿಗೆ ಬಡಿದು ಮಕ್ಕಳು ಸಂತೋಷಭರಿತದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಂಎಂ ಮೂಡಲಗಿ, ಆಡಳಿತಾಧಿಕಾರಿಗಳಾದ ಶ್ರೀ ಎಂ ಮೂಡಲಗಿ ಹಾಗೂ ಮುಖ್ಯೋಪಾಧ್ಯಾಯರಾದ ಬಿಎಸ್ ಮಾಲಾಬಾದಿ ಹಾಗೂ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆರ್ಜಿ ಮೋರ್ಗಾಂವ್ಕರ್ ಹಾಗೂ ಎಲ್ಲ ಸಾಯಿ ಪರಿವಾರದ ಶಿಕ್ಷಕ ವೃಂದದವರು ಮಕ್ಕಳು ಉಪಸ್ಥಿತರಿದ್ದರು. ಪ್ರಗತಿಪರ ಚಿಂತಕರ ವೇದಿಕೆ ವತಿಯಿಂದ ಡಿ ದೇವರಾಜ್ ಅರಸು ಅವರ 104ನೇ ಜನ್ಮ ದಿನಾಚರಣೆಯ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು. ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ 104ನೇ ಜನ್ಮ ದಿನಾಚರಣೆ ನಿಮಿತ್ತ ವಿಚಾರ ಸಂಕಿರಣವನ್ನು ಮಾಜಿ ಸಿಂಡಿಕೇಟ್ ಸದಸ್ಯರು ಹಮೀರಾ ಜಾವದ್ ಹಾಗೂ ಅತಿಥಿ ಗಣ್ಯರು ಸೇರಿ ಡಿ ದೇವರಾಜ್ ಅರಸ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಾಜಿ ಮುಖ್ಯಮಂತ್ರಿ ಸುಮಾರು 10 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಭಾಗಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಹಿಂದುಳಿದ ವರ್ಗದ ಜನರಿಗೆ ಮುಂದುವರೆಸಲು ಸಾಕಷ್ಟು ಶ್ರಮವಹಿಸಿದ್ದಾರೆಂದು ಕಾರ್ಯಕ್ರಮದ ಉದ್ಘಾಟಕರಾದ ಡಾಕ್ಟರ್ ಹಮೀರಾ ಜಾವದ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಗತಿಪರ ಚಿಂತಕರ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ನಾಗರತ್ನ ಬಿ ದೇಶಮಾನೆ, ಡಾಕ್ಟರ್ ಲಿಂಗಣ್ಣ ಜಿಸಿ, ಡಾಕ್ಟರ್ ಶದರಿ ಶ್ರೀನಿವಾಸ್ ಶಿರ್ನೂರ್ಕರ್, ಪ್ರೊಫೆಸರ್ ಖಂಡೇರಾವ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ದೇವರಾಜ್ ವಾಸ್ ಆಲ್ವೇಸ್ ಫಾರ್ ದ ಬ್ಯಾಕ್ವರ್ಡ್ ಟ್ರೈಬ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಹಿ ವಾಸ್ ಆಲ್ವೇಸ್ ಫಾರ್ ದ ಪುವರ್ ಹೆಲ್ಪಿಂಗ್ ಔಟ್ ಇನ್ ಬ್ರಿಂಗಿಂಗ್ ಅಪ್ ಬೈ ಇಂಟ್ರಡಕ್ಷನ್ ಆಫ್ ಸ್ಕೂಲ್ ಹಾಸ್ಟೆಲ್ಸ್ ಎಜುಕೇಷನ್ ಮತ್ತು ಇನ್ನೊಂದು ನಮ್ಮ ಮೈಸೂರಿನ ಜಾಸ್ತಿ ಏನಿದ್ರಂದರೆ ಇಲ್ಲಿ ಬಾಂಡೆಡ್ ಲೇಬರ್ ಇತ್ತು. ಆ ಬಾಂಡೆಡ್ ಲೇಬರನ್ನು ಇವರು ಮುಖ್ಯವಾಗಿ ತೆಗೆದುಹಾಕಿದ್ರು, ಅವ್ರದ್ದು ಖರ್ಜನ್ನು ಮಾಫ್ ಮಾಡಿದ್ರು. ಲ್ಯಾಂಡ್ ಯಾರು ಹೊಲವನ್ನು ಟಿಲ್ಟ್ ಮಾಡ್ತಾರೆ ಅವ್ರಿಗೆ ಅದು ಹೊಲ ಅಂತ ಇಷ್ಟು ದೊಡ್ಡ ಕೆಲಸ ಅವರು ಮಾಡಿದರು. ದೇವರಾಜ್ ಅವರ್ಸು ನಿಯರ್ಲಿ
ಮಂಡ್ಯ ಹೇಮಗಿರಿಯ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ರಾಧಾಕೃಷ್ಣ ವೇಷಧಾರಿಗಳಾಗಿ ಮಿಂಚಿದ ಮಕ್ಕಳು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಹೇಮಗಿರಿಯ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ಶ್ರೀಕೃಷ್ಣ ರಾಧೆ ವೇಷಧಾರಿಗಳಾದ ಮಿಂಚಿದ ಪುಟಾಣಿಗಳು. ತಮ್ಮ ತೊದಲು ನೀಡಿಲಿ ಶ್ರೀಕೃಷ್ಣನ ನಾಮಸ್ಮರಣೆ ಮಾಡಿ ಶ್ಲೋಕಗಳನ್ನು ಹೇಳಿದ ಪುಟಾಣಿಗಳು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಚುಂಚನಕಟ್ಟೆ ಶಾಖಾ ಮಠದ ಶ್ರೀ ಶಿವಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾ ಜೆಎನ್ ರಾಮಕೃಷ್ಣ ಗೌಡ ಅವರ ನೇತೃತ್ವದಲ್ಲಿ ನಡೆದ ಸರಳ ಸುಂದರ ಕೃಷ್ಣ ಜನ್ಮಾಷ್ಟಮಿ. ಮಂಡ್ಯ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯ ಕೆಆರ್ ನೀಲಕಂಠ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಆರ್ ಶ್ರೀನಿವಾಸ್, ಕಾಮನಹಳ್ಳಿ ಮಂಜುನಾಥ್, ಮುಖ್ಯ ಶಿಕ್ಷಕಿ ಪವಿತ್ರ, ಹಿರಿಯ ಶಿಕ್ಷಕ ಲೋಕೇಶ್ ಸೇರಿದಂತೆ ನೂರಾರು ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರು, ಅತಿಥಿಗಳನ್ನ ಹಾಗೂ ಪೋಷಕರನ್ನ ರಂಜಿಸಿತು. ಸನಾತನಂ ಮನೋವಿಕಾಸ ಯೋಗ ಶಿಬಿರ 2019-20 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳಿಗಾಗಿ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ಆಲೋಚನಾ ಶಕ್ತಿ ಬೆಳೆಯುತ್ತದೆ, ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆಯಲು ಕೌಶಲ್ಯ ಬೆಳೆಯುತ್ತದೆ. ಒಟ್ಟಿನಲ್ಲಿ ಮಗುವಿನ ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಬೆಳವಣಿಗೆಯಾಗಿ ಮಗುವಿನಲ್ಲಿ ನಾಯಕತ್ವ ಮತ್ತು ದೇಶಾಭಿಮಾನ ಗುಣ ಬೆಳೆಯುತ್ತದೆ. ಪ್ರತಿಯೊಂದು ಶಿಬಿರಕ್ಕೆ ಒಬ್ಬ ಶಿಕ್ಷಕ ಮತ್ತು ಒಬ್ಬ ಶಿಕ್ಷಕಿಯರಿಗೆ ಅವಕಾಶ ನೀಡಲಾಗುವುದು. ಮಕ್ಕಳಲ್ಲಿ ನಿಖರ ಮತ್ತು 100% ಫಲಿತಾಂಶಕ್ಕಾಗಿ ಶಿಬಿರವನ್ನು ಆಯೋಜನೆ ಮಾಡಿ ಈ ಶಿಬಿರದಲ್ಲಿ ಮಕ್ಕಳಿಗೆ ಕ್ರಿಯೆಗಳ ಮೂಲಕ ಎಲ್ಲ ಚಟುವಟಿಕೆಗಳನ್ನು ಅನುಭವಕ್ಕೆ ತರಲಾಗುವುದು ಎಂದು ತಿಳಿಸಿದರು. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಮನೆ ಮನೆಗೂ ಮಣ್ಣಿನ ಗಣಪ ಎಂಬ ಅಭಿಯಾನವು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಸದಸ್ಯರಾದ ಮಂಜುನಾಥ್ ವಂದಲಾ ಅವರಿಂದ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಗಣೇಶ ಮೂರ್ತಿಗಳನ್ನ ವಿವಿಧ ರಾಸಾಯನಿಕಗಳಿಂದ ತಯಾರಿಸಿದ ಮಣ್ಣಗಳಿಂದ ಕೂಡಿದ ಗಣೇಶನ ಮೂರ್ತಿಗಳ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತದೆ ಎಂದು, ಇಂಡಿ ತಾಲೂಕಿನ ಪ್ರತಿ ಹಳ್ಳಿಗೂ ಮಣ್ಣಿನ ಗಣಪ ಕೊಡಿಸಬೇಕೆಂಬ ಉದ್ದೇಶದಿಂದ ನನ್ನ ಗಿಡ ಹಾಗೂ ನಮ್ಮ ಭೂಮಿ ಎಂಬ ಸಂಘಟನೆಯ ವತಿಯಿಂದ ಮನೆ ಮನೆಗೂ ಮಣ್ಣಿನ ಗಣಪ ಕೊಡಿಸಬೇಕೆಂಬ ಅಭಿಯಾನ ಪ್ರಾರಂಭ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಶಿವಮದ್ರಿ, ಶಶಿಧರ್ ಕುಡಿಗಿ, ತುಕಾರಾಂ ಪವಾರ್, ಸಂತೋಷ್ ಹೊಸ್ಮನಿ ಸೇರಿದಂತೆ ಅನೇಕರು ಇದ್ದರು. ಮಣ್ಣಿನ ಗಣಪತಿ ಮನೆ ಮನೆಗೂ ಮಣ್ಣಿನ ಗಣಪತಿಯನ್ನು ಕೂಡಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಇಂಡಿ ತಾಲೂಕಿನಲ್ಲಿ ಮಣ್ಣಿನ ಗಣಪತಿ ಮನೆ ಮನೆಗೂ ಕೂಡಿಸುವ ಪರವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಣ್ಣಿನ ಗಣಪತಿ ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಇಂಡಿ ತಾಲೂಕಿನ ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಎಲ್ಲರ ಮನೆ ಮನೆಯಲ್ಲಿ ಮಣ್ಣಿನ ಗಣಪತಿಯನ್ನು ಕೂಡಿಸಿ ಈ ಸಲ ವಿಜೃಂಭಣೆಯಿಂದ ಕಾರ್ಯಕ್ರಮ ಗಣೇಶನ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊತೀನಿ. ಧನ್ಯವಾದಗಳು.
ರಾಷ್ಟ್ರಧ್ವಜ ಕಿಲ್ಲಾ ಕಿಮ್ಮತ್ತು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗಬಸಾವಳಿಗೆ ಗ್ರಾಮ ಪಂಚಾಯಿತಿಯ ಮೇಲೆ ಬಣ್ಣ ಹಮಾಸದ ಧ್ವಜ ಹಾರಾಟ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾರ್ವಜನಿಕರಲ್ಲಿ ರಾಷ್ಟ್ರಾಭಿಮಾನ ಅರಿವು ಮೂಡಿಸಲು ಹಿಂದಿನ ಸರ್ಕಾರ ರಾಜ್ಯದಿಂದ ಗ್ರಾಮ ಪಂಚಾಯಿತಿ ಮೇಲೆ ಪ್ರತಿದಿನ ರಾಷ್ಟ್ರಧ್ವಜ ಹಾರಿಸಬೇಕೆಂಬ ಆದೇಶ ಹೊರಡಿಸಲು ದಿನಾಲೂ ಧ್ವಜಾರೋಹಣ ಮಾಡುವುದಕ್ಕೆ ಪ್ರತ್ಯೇಕ ಬತ್ತೆಯೂ ಕೂಡ ನಿಗದಿ ಮಾಡಿದೆ. ಅದೇ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಕಾಟಾಚಾರಕ್ಕೆ ಧ್ವಜಾರೋಹಣ ಮಾಡಿ ಬತ್ತೆ ಪಡೆಯುವುದಕ್ಕೆ ಸೀಮಿತವಾಗುತ್ತಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಾದ್ಯಂತ ಬಹುತೇಕ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರುತ್ತಿರುವುದು ಕಂಡು ರಾಷ್ಟ್ರಧ್ವಜಕ್ಕೆ ಅದರದೇ ಆದ ಶಿಷ್ಟಾಚಾರ ನಿಯಮಗಳು ಇದ್ದರೂ ಈ ಕೂಡಲೇ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ರಾಷ್ಟ್ರಾಭಿಮಾನಿಗಳು ಮತ್ತು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಣ್ಣು ತೋರಿಸೋಕ್ಕೋಸ್ಕರ ಮೊನ್ನೆ ಆಗಸ್ಟ್ 15ಕ್ಕೆ ಹೊಸ ಧ್ವಜ ಹಾಕಿಬಿಟ್ಟು ಆಗಸ್ಟ್ 15ನ್ನು ಮುಗಿದ ಕೂಡಲೇ ಹಳಿ ಧ್ವಜ, ಆ ಧ್ವಜಕ್ಕೆ ಕೇಸರಿ ಬಿಳಿ ಹಸಿರು ಅನ್ನೋಂಥ ಮೂರು ಬಣ್ಣನೇ ಕಾಣಲ್ಲ, ಬಿಳಿ ಬಣ್ಣ ಹಸಿರು ಬಣ್ಣ ಕಾಣೋಂಥ ಧ್ವಜ ಹಾರಿಸಿದ್ದಾರೆ. ಅದು ಹಳಿ ಧ್ವಜ, 2 ವರ್ಷದಿಂದ ಅದನ್ನೇ ಹಾರಿಸ್ತಾ ಇದ್ದಾರೆ. ಅದು ಯಾವ ಟೈಮ್ಗೆ ಹಾರಿಸ್ತಾರೋ ಯಾವ ಟೈಮ್ ಕಳಿಸ್ತಾರೋ ಅದು ಅವರಿಗೆ ಅರಿವಾಗಬೇಕು. ಅದಕ್ಕೆ ಅದು ಗೌರವ ಐತಿ. ಆ ರಾಷ್ಟ್ರಧ್ವಜಕ್ಕೆ ಗೌರವ ನೀಡಿದಂಥ ಗಬಸಾವಳಿ ಗ್ರಾಮ ಪಂಚಾಯಿತಿ ಪಿಡಿಒನ್ನ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು. ಪಿಎಂ ಮಣ್ಣೂರ್ ಅವರಿಂದ ಕಲಬುರಗಿಯ ಜನರಂಗ ನಾಟಕೋತ್ಸವ ಕುರಿತು ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಲಬುರಗಿ ಜನರಂಗ ನಾಟಕೋತ್ಸವದ ವಿನ್ಯಾಸ ನಿರ್ದೇಶಕರಾದ ಶಂಕರಯ್ಯ ಆರ್ ಘಂಟಿ, ದಿವಂಗತ ಗೌರಮ್ಮ ರುದ್ರಯ್ಯ ಘಂಟಿಯವರ 19ನೇ ಪುಣ್ಯ ಸ್ಮರಣೆಯ ಅಂಗವಾಗಿ ಇದೇ ತಿಂಗಳು ಆಗಸ್ಟ್ 26ರಂದು ಸಂಜೆ 6:30ಕ್ಕೆ ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ರಸಗಂಗಾಧರ ಎಂಬ ನಾಟಕವನ್ನು ಆಯೋಜಿಸಲಾಗಿದೆ. ಎಲ್ಲರೂ ಈ ನಾಟಕ ವೀಕ್ಷಣೆ ಮಾಡುವುದಕ್ಕೆ ಬರಬೇಕು. ಪ್ರಮುಖವಾಗಿ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲತೆ ಬೆಳೆಯಬೇಕಾದರೆ ಇಂತಹ ನಾಟಕಗಳನ್ನು ನೋಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ರಂಗೋತ್ಸವದ ಅಧ್ಯಕ್ಷರಾದ ಪಿಎಂ ಮಣ್ಣೂರ್ ಅವರು ಮಾತನಾಡಿದರು. ಪತ್ರಿಕರ್ತ ಮಹಿಪಾಲ್ ರೆಡ್ಡಿ ಅವರು ಕೇಳಿದರು, ಏನು ನೀವು ಬರೀ ಹೊರಗಿನ ಬಂದಿದ್ದೀವಿ ನಾಟಕಗಳು ಮಾಡ್ತೀರಿ, ಸ್ಥಳೀಯರಿಗೆ ಯಾಕೆ ನೀವು ಮಾಡೋಂಗಿಲ್ಲ ಅಂತ ಕೇಳಿದಾಗ, ಇಲ್ಲ ನಮ್ಮ ಸ್ಥಳೀಯರ ನಾಟಕಗಳನ್ನು ಮಾಡೋಕ್ಕಂತ ನಮ್ಗೆ ಭಾಳ ಪ್ರಯತ್ನ ಅದ, ಆದರೆ ಅಂಥ ಪ್ರಯೋಗ ಮಾಡುವಂಥ ನಾಟಕಗಳಲ್ಲಿ ಯಾರೂ ಬರೆದಿಲ್ಲ, ಆ ಕಾರಣದಿಂದ ನಾವು ಅವ್ರು ಮಾಡಿಲ್ಲ. ಆದರೂ ಕೂಡ ನಾವು ಮುಂದಿನ ಪ್ರಯತ್ನದಲ್ಲಿ ಆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದಾಗ, ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಪ್ರಭಾಕರ್ ಸಾತ್ಕೇಡು ಬರೆದಂಥ ಇರುಳು ಹಗಲಾಗುವ ಮುಂಚೆ ಅಂತ ಒಂದು ನಾಟಕವನ್ನು ಮಾಡಿದರು. ಆಮೇಲೆ ಲಂಕೇಶ್ ಅವರದ ಅನುವಾದ ಆದಂಥ ಅತ್ತಿಗುಡಿಯನ್ನು ಮಾಡಿದರು. MM ಕಲಬುರಗಿ ಅವರ ಕೆಟ್ಟಿತು ಕಲ್ಯಾಣ ಎಂಬ ನಾಟಕವನ್ನು ಮಾಡಿದರು. ಶಾಂತರಸರ ಉರಿದ ಬದುಕು ಎನ್ನುವಂಥ ನಾಟಕಗಳನ್ನು ಮಾಡಿದರು. ಈಗ ಅತ್ಯಂತ ಜನಪ್ರಿಯ ಲೇಖಕರು ಈ ಭಾಗದ ಅತಿ. ಬೆಂಗಳೂರಿನ ವಿಧಾನಸೌಧದಲ್ಲಿ ಕಲಬುರಗಿ ವಿಮಾನ ನಿಲ್ದಾಣದ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ಭಾರತೀಯ ವಿಮಾನಯಾನ ಪ್ರಾಧಿಕಾರಕ್ಕೆ ವಹಿಸಲು ರಾಜ್ಯ ಸರ್ಕಾರದ ಪರವಾನಗಿ, ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕೇಂದ್ರ ನಾಗರಿಕ ವಿಮಾನಯಾನ ಮಂತ್ರಾಲಯದ ಪರವಾಗಿ ಭಾರತೀಯ ವಿಮಾನಯಾನ ಪ್ರಾಧಿಕಾರದ ಒಪ್ಪಂದವನ್ನು ಮಾಡಲಾಯಿತು. ಕೇಂದ್ರ ಸರ್ಕಾರದ ಭಾರತೀಯ ವಿಮಾನಯಾನ ಪ್ರಾಧಿಕಾರದ ವಿಮಾನ ನಿಲ್ದಾಣ ಅಭಿವೃದ್ಧಿ ಕಾರ್ಯನಿರ್ವಹಣೆಯನ್ನು ಕೈಗೊಳ್ಳುವುದರಿಂದ ಕರ್ನಾಟಕ ರಾಜ್ಯದ ಹಿಂದುಳಿದ ಪ್ರದೇಶವಾದ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ದೇಶದ ಹಾಗೂ ರಾಜ್ಯದ ರಾಜಧಾನಿಯೊಂದಿಗೆ ವಿಮಾನಯಾನ ಸಂಪರ್ಕವನ್ನು ಕಲ್ಪಿಸುವುದಕ್ಕೆ ಅನುಕೂಲಕರ ಆಗುವುದಲ್ಲದೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವಾಗಲಿದೆ ಎಂದು ಡಾ ಉಮೇಶ್ ಜಾಧವ್ ಹೇಳಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣವನ್ನು ಕೇಂದ್ರ ಸರ್ಕಾರದ ಪ್ರಾದೇಶಿಕ ಸಂಪರ್ಕ ಯೋಜನೆ 3ರ ಅಡಿಯಲ್ಲಿ ಪ್ರಾದೇಶಿಕ ವಿಮಾನಯಾನ ಕಾರ್ಯಾಚರಣೆಗೆ ಆಯ್ಕೆಯಾಗಿದ್ದು ಲಯನ್ಸ್ ಏರ್ ಮತ್ತು ಗೋದಾವತ್ ಏರ್ ಪ್ರೈವೇಟ್ ಲಿಮಿಟೆಡ್ ಆಯ್ಕೆಯಾಗಿರುತ್ತಾರೆ. ಹಾಲ್ನಲ್ಲಿ ಕಲಬುರಗಿ ವಿಮಾನ ನಿಲ್ದಾಣದಿಂದ ಕಾರ್ಯಾಚರಣೆಗೆ ಬೆಂಗಳೂರು, ಕಲಬುರಗಿ ಬೆಂಗಳೂರು, ಕಲಬುರಗಿ ಹಿಂಡನ್, ಕಲಬುರಗಿ ಹಾಗೂ ಕಲಬುರಗಿ ತಿರುಪತಿ, ಕಲಬುರಗಿ ಮಾರ್ಗವು ಆಯ್ಕೆಗೊಂಡಿರುತ್ತದೆ ಎಂದು ಶ್ರೀ ಪ್ರದೀಪ್ ಸಿಂಗ್ ಕರೋಲಾ, ಕಾರ್ಯದರ್ಶಿ ಭಾರತೀಯ ವಿಮಾನಯಾನ ಮಂತ್ರಾಲಯ ಭಾರತ ಸರ್ಕಾರ ಸ್ಪಷ್ಟಪಡಿಸಿದ್ದಾರೆ. ತೀರ್ಥಹಳ್ಳಿ
ಜನತೆಗೆ ಮದರಸಾ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದ ಹೇಳಿದ ಸಂತ್ರಸ್ತರು. ನೆರೆಯ ಬೆಳಗಾವಿ ಜಿಲ್ಲೆಯ ಶೇಗುಣಸಿಯ ಸಂತ್ರಸ್ತರು ಭಾವನಾತ್ಮಕ ಸ್ಪಂದನ. ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ಪಟ್ಟಣದ ಮದರಸಾ ಮತ್ತು ಶಾರದಾ ಶಾಲೆಯಲ್ಲಿ ಪಕ್ಕದ ಬೆಳಗಾವಿ ಜಿಲ್ಲೆಯ ನೆರೆಪೀಡಿತ ಗ್ರಾಮಸ್ಥರು ಆಶ್ರಯ ಪಡೆದಿದ್ದರು. ಸುಮಾರು 21 ದಿನಗಳವರೆಗೆ ವಸತಿ ಸೇರಿದಂತೆ ಆಹಾರ, ಬಟ್ಟೆ, ವೈದ್ಯಕೀಯ ಸೇವೆಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಾವು ತೇರ್ದಾಳ್ ಜನತೆಗೆ ಕೃತಜ್ಞತರಾಗಿದ್ದೇವೆ ಎಂದು, ಶೇಗುಣಸಿ ಗ್ರಾಮದಲ್ಲಿ ಕೃಷ್ಣೆಯ ಪ್ರವಾಹದಿಂದ ಬಂದಿದ್ದೆವು, ಪರಿಚಯದ ಊರಲ್ಲಿ ಹೇಗೆಂಬ ಪ್ರಶ್ನೆ ಕಾಡುತ್ತಿತ್ತು. ಆದರೆ ತೇರ್ದಾಳ್ ಜನತೆ, ಮದರಸಾ ಮುಸ್ಲಿಂ ಬಾಂಧವರು ಹಾಗೂ ಅವಳಿ ಜಿಲ್ಲೆಯ ಅಧಿಕಾರಿಗಳು ನಮ್ಮನ್ನ ಸಹೋದರಂತೆ ಕಾಣುವುದರ ಮೂಲಕ ಬಹಳಷ್ಟು ಅನುಕೂಲತೆಯನ್ನ ಮಾಡಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರಿಗೂ ಋಣಿಯಾಗಿದ್ದು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇವೆ ಎಂದು ಹಿರಿಯರಾದ ಸಂಗಪ್ಪ ಸವದತ್ತಿ, ಶ್ರೀಶಲ್, ಚಿದಾನಂದ್ ಗೌಡಪ್ಪನವರ್, ಸಂತೋಷ್ ಕಾಂಬಳೆ, ಬಸವರಾಜ್ ಸಸಾಲಟ್ಟಿ, ಪ್ರಭಾಕರ್ ಭಾಗಿ ಸೇರಿದಂತೆ ಅನೇಕರು ಹೇಳಿದರು. ಇಲ್ಲಿ ನಮಗೆ ಗಂಜಿ ಕೇಂದ್ರ ಓಪನ್ ಮಾಡಿದ್ದಕ್ಕೆ ಇಲ್ಲಿ ಬಂದಿದ್ದೀವಿ ಸರ್. ಈಗ ಎರಡು ದಿವಸ ಹತ್ರ ಇಲ್ಲಿ ಬಂದ ಒಂದು ಸುಮಾರು 20-21 ದಿನ ಆಗ್ಬತ್ತರಿ ಸರ್. ಇವತ್ತು ಈ ಶಾರದಾ ಸ್ಕೂಲ್ನಾಗ ಮದ್ರಾಸದಾಗ ಸೇರಿ ಎಷ್ಟು ಬಂದಿದ್ದೀರಿ ನೀವು? ಶೇಗುಣಸಿ ಅವರು, ನಮ್ಮೂರವ್ರು ಸುಮಾರು ಒಂದು 450 ಫ್ಯಾಮಿಲಿ ಇರ್ಬೇಕ್ರಿ ಸರ್. 1000 ಮ್ಯಾಗ ಬಂದಿರೋ. ಇಲ್ಲಿ ವ್ಯವಸ್ಥೆ ಹೆಂಗೈತೆ ನಿಮಗೆ? ಸಂಪೂರ್ಣ ಎಲ್ಲ ಎಲ್ಲ ರೀತಿಯಿಂದ ಆಹಾರ ಮತ್ತು ದನಗಳಿಗೆ ಮೇವು ಆಗಲಿ, ಎಲ್ಲ ರೀತಿಯಿಂದ ಎಲ್ಲ ರೀತಿ ಸೌಲಭ್ಯನೂ ಸಹಿತ ಯಾವುದೂ ಕೊರತೆ ಆಗಲ್ದಂಗೆ ನೋಡ್ಯಾರ ಸರ್. ಗೌರ್ಮೆಂಟ್ದಿಂದ ಬರೋದು ಆಯ್ತು, ಆಮೇಲೆ ಇಲ್ಲಿದಾಯ್ತು, ಬಾಗಲಕೋಟೆ ಜಿಲ್ಲಾದ ಡೋನರ್ಸ್ ಆಯ್ತು, ಎಲ್ಲರೂ ಸಹಿತ ಎಲ್ಲ ರೀತಿಯಿಂದ ನಮಗೆ ಯಾವುದೂ ಕೊರತೆ ಬರಲ್ದಂಗೆ ನೋಡ್ಕೊಂಡ್ರೆ. ಯಾವುದೇ ರೀತಿ ನೀವು ಬೆಳಗಾವಿ ಜಿಲ್ಲಾದವ್ರು ಅನ್ನೋ ಕಾರಣ ಆ ರೀತಿ ಯಾವುದೂ ತಾರತಮ್ಯ ಮಾಡೇ ಇಲ್ಲರಿ ಸರ್. ಯಾರೂ ಮಾಡೇ ಇಲ್ಲರಿ. ನಮ್ಮ ಅಧಿಕಾರಿಗಳಾಗಲಿ ನಮ್ಮ ಜಿಲ್ಲಾದಲ್ಲಿ ಶ್ರೀರಾಮ ಸೇನೆ ಕಾರ್ಯಾಲಯ ಶಾಖೆ 1 ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಶ್ರೀರಾಮ ಸೇನಾ ಜಿಲ್ಲಾ ಬೈಠಕ್ ಹಾಗೂ ನೂತನ ಪದಾಧಿಕಾರಿಗಳ ಘೋಷಣೆ. ಸಿದ್ದಲಿಂಗಸ್ವಾಮಿ ಆಂಧೋಲ ರಾಜ್ಯಾಧ್ಯಕ್ಷರಾದ ಶ್ರೀರಾಮ ಸೇನೆಯವರ ದಿವ್ಯ ನೇತೃತ್ವದಲ್ಲಿ ಅಧ್ಯಕ್ಷತೆ ಶ್ರೀ ಗಂಗಾಧರ್ಜಿ ಕುಲಕರ್ಣಿ, ರಾಜ್ಯ ಕಾರ್ಯಾಧ್ಯಕ್ಷರು ನೂತನ ಪದಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ಸ್ವಾದಿ, ಜಿಲ್ಲಾಧ್ಯಕ್ಷರು ಶರಣಪ್ಪ ಹೂಗಾರ್, ಉಪಾಧ್ಯಕ್ಷರು ಗುಂಡು ಪಾಟೀಲ್, ಕಾರ್ಯದರ್ಶಿಗಳಾದ ಶೀಲಾ ಮಂಗಳಮುಖಿ, ದುರ್ಗಸೇನಾ ಜಿಲ್ಲಾಧ್ಯಕ್ಷರು ಮಹೇಶ್ ಕೆಂಭಾವಿ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಅಖಿಲೇಶ್ ಪಡಿಯರ್, ಉಪಾಧ್ಯಕ್ಷರು ಹಾಗೂ ಗುರು ಪಾಟೀಲ್ ಕಾನೂನು ಸಲಹೆಗಾರರು. ಕಳೆದ 13 ವರ್ಷಗಳಿಂದ ಶ್ರೀರಾಮ ಸೇನೆ ರಾಜ್ಯ ಮತ್ತು ದೇಶದಲ್ಲಿ ಹಿಂದುತ್ವದ ಕಾರ್ಯವನ್ನು ತನ್ನದೇ ಆದಂತಹ ರೀತಿಯಲ್ಲಿ ಹಿಂದುತ್ವದ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಹೊರಟಿದೆ. ಮೊನ್ನೆ ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ಶ್ರೀರಾಮ ಸೇನೆ 2006 ಸಂಸ್ಥಾಪನೆಯನ್ನು ಮಾಡಿದ್ದಾರೆ. ಆ ನಂತರ 13 ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ಜಿಲ್ಲಾವಾರು ಬೈಠಕಗಳನ್ನು ನಾವು ಮಾಡಿ ಅಲ್ಲಿಯ ಜಿಲ್ಲಾಧ್ಯಕ್ಷರನ್ನು ಘೋಷಣೆ ಮಾಡುವಂತಹ ಕಾರ್ಯ ಈಗ ಪ್ರಾರಂಭವಾಗಿದೆ. ಆ ಮೂಲಕ ಇವತ್ತು ಕಲಬುರಗಿಯ ಮಹಾನಗರದಲ್ಲಿ ಶ್ರೀರಾಮ ಸೇನೆಯ ಒಂದು ಬೈಠಕನ್ನು ಆಯೋಜನೆ ಮಾಡಿದ್ದೀವಿ. ಈ ಬೈಠಕ್ನಲ್ಲಿ 2 ಅವಧಿಗೆ ಲಕ್ಷ್ಮೀಕಾಂತ್ ಸ್ವಾದಿ ಅನ್ನುವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೀವಿ. ಅದೇ ರೀತಿ ಅನೇಕ ಪದಾಧಿಕಾರಿಗಳನ್ನು ಇವತ್ತು ಇಡೀ ದೇಶದಲ್ಲಿ ಹಿಂದೂ ವಿರೋಧಿ ಅಲೆಗಳು, ಹಿಂದೂ ವಿರೋಧಿ ಶಕ್ತಿಗಳು ಕೆಲಸ ಮಾಡ್ತಿರಬೇಕಾದ್ರೆ ಅದನ್ನು ಮೆಟ್ಟಿ ನಿಂತು ಯುವಶಕ್ತಿ. ಶ್ರಾವಣ ಮಾಸದ ನಿಮಿತ್ತ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡಲಾಯಿತು. ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ 1 ಕಾಲ ದಿನಾಲೂ ಬೆಳಿಗ್ಗೆ ಸಂಜೆ ರುದ್ರಾಭಿಷೇಕ, ವಿಶೇಷ ಪೂಜೆ, ಪ್ರಾರ್ಥನೆ, ರಾತ್ರಿ ಭಜನೆ ಮಾಡಲಾಗುತ್ತಿದೆ. ದಿನಾಲೂ ಬೆಳಿಗ್ಗೆ 5 7 ಗಂಟೆಯವರೆಗೆ ಶ್ರೀ ಬೀರಲಿಂಗೇಶ್ವರ ಮೂರ್ತಿಗೆ ಜಲಾಭಿಷೇಕ, ಹಾಲಾಭಿಷೇಕ, ರುದ್ರಾಭಿಷೇಕ ನೆರವೇರುವುದು. ನಂತರ ಮಂಗಳಾರತಿ ನೆರವೇರುವುದು. ರಾತ್ರಿ ಭಜನೆ ಕಾರ್ಯಕ್ರಮ ನಡೆಯುವುದು. ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಮೇಲ್ಕೇರಿ ಹಾಗೂ ಸಮಿತಿಯ ಸರ್ವ ಸದಸ್ಯರು ಭಕ್ತಾದಿಗಳ ಸಹಕಾರದಲ್ಲಿ 1 ಕಾಲ ನಿತ್ಯ ನಿರಂತರವಾಗಿ ಪೂಜೆ ಪ್ರಾರ್ಥನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗುತ್ತವೆ. ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಅರ್ಚಕ ರೇವಣಸಿದ್ದಯ್ಯ ಕುಡುಕಿ ಅವರು 1 ಕಾಲ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾರೆ. ಮುಖಂಡರಾದ ಫಕೀರಯ್ಯ ಸ್ಥಾವರಮಠ, ಕಾಶರಾಯ್ ಕುಡುಕಿ, ಸಾಬಣ್ಣ ಪೂಜಾರಿ, ಭೀರಣ್ಣ ತೊನಸನಹಳ್ಳಿ, ಸಾಬಣ್ಣ ಜಂಬಗಿ, ಚಂದ್ರಶಾ ಪೂಜಾರಿ, ಅಣವೀರಪ್ಪ ಪೂಜಾರಿ, ಮನೋಹರ್ ವಿಶ್ವಕರ್ಮ, ರೇವಣಸಿದ್ದಯ್ಯ ಸ್ವಾಮಿ, ಲಕ್ಷ್ಮಣ್ ಹೊಳ್ಕುಂದಿ, ಭೀಮಾಶಂಕರ್ ಹೊಳ್ಕುಂದಿ, ಅಮೃತ್ ತೊನಸನಹಳ್ಳಿ, ಮಲ್ಲಿಕಾರ್ಜುನ್ ಪೂಜಾರಿ, ಭಗಣ್ಣ ಸೇರಿದಂತೆ ಅನೇಕರು ಇದ್ದರು. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ನೋಡ್ತಾ ಇರಿ.